ದುರ್ವಾಸ ಮಹರ್ಷಿಗಳು, ನಮೋ ನಮಃ, ನಮೋ ನಮಃ. ಸ್ವಾಮಿ, ಈ ಪವಿತ್ರ ದಿನದಲ್ಲಿ ತಮ್ಮ ಆಗಮನದಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಸ್ವಾಮಿ, ನಮಸ್ಕರಿಸುವೆನು, ನನ್ನನ್ನು ಆಶೀರ್ವದಿಸಬೇಕು. ದೂರ ನಿಲ್ಲು ಅಂಬರೀಷ. ನೀನು ಭಕ್ತಿಯಿಂದ ಮತ್ತನಾಗಿ ತಪಸ್ಸನ್ನು ಮತ್ತು ತಪಸ್ವಿಗಳನ್ನು ನಿಂದಿಸುತ್ತಿರುವುದಾಗಿ ಕೇಳಿರುವೆನು, ಇದು ನಿಜವೇ? ಇಲ್ಲ ಸ್ವಾಮಿ, ಈ ಸೇವಕನು ಸ್ವಪ್ನದಲ್ಲಿಯೂ ಇಂಥ ನೀಚಕೃತ್ಯವನ್ನು ಎಸಗಲಾರನು. ಹಾಗಾದರೆ ನೀನು ತಪಸ್ಸನ್ನು ನಿಂದಿಸಲಿಲ್ಲವೇ? ಇಲ್ಲ ದೇವ, ಭಕ್ತಿಯಲ್ಲಿಯೇ ಜಪ, ತಪ ಯಜ್ಞ ಎಲ್ಲವೂ ಸಮ್ಮಿಳಿತವಾಗಿದೆ ಎಂದ ಬಳಿಕ ನಾನು ಅದನ್ನೇತಕ್ಕೆ ನಿಂದಿಸಬೇಕು? ಶುದ್ಧ ಸುಳ್ಳು. ಭಕ್ತಿಯೇ ಬೇರೆ, ತಪಸ್ಸೇ ಬೇರೆ. ಭಕ್ತಿಯಿಂದ ಈಶ್ವರ ಸಾಕ್ಷಾತ್ಕಾರವಾಗುವುದಾದರೆ ಬಿಸಿಲು, ಚಳಿ, ಗಾಳಿ, ಮಳೆ ಇವುಗಳನ್ನೆಲ್ಲ ಲೆಕ್ಕಿಸದೆ ತಪಸ್ವಿಗಳು ಕಾಡಿನಲ್ಲಿ ತಪಸ್ಸನ್ನೇಕೆ ಆಚರಿಸುವರು? ಭಕ್ತಿಯಿಂದ ಮೋಕ್ಷ ಲಭಿಸುವುದಿದ್ದರೆ ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿಗಳೆಂಬ ಅಷ್ಟಾಂಗ ಯೋಗಗಳನ್ನೇಕೆ ಸಾಧಿಸುವರು? ಸ್ವಾಮಿ, ವೇದ ವೇದಾಂತಗಳು ಯಾವಾತನ ಆದ್ಯಂತವನ್ನು ಅರಿತಿಲ್ಲವೋ, ಮಹಾಮಹಾಯೋಗಿಗಳಿಗೂ ಯಾರು ಸುಲಭದಲ್ಲಿ ಲಭಿಸಲಿಲ್ಲವೋ, ಅಂಥವನು ಭಕ್ತನ ಸಾಧು ಸಂತರ ಹೃದಯ ಮಂದಿರದಲ್ಲಿ ನಿತ್ಯ ವಾಸ ಮಾಡುತ್ತಿರುವರು. ಭಕ್ತನು ಅವನಲ್ಲಿಯೂ, ಅವನು ಭಕ್ತನಲ್ಲಿಯೂ ವಿರಾಜಿಸುತ್ತಿರುವರು. ಸ್ವಾಮಿ, ಸಾಮಾನ್ಯನೆಂದಿಡಿಸು ಹೋರ್ವೆಯ ನನ್ನೊಡನೆ? ತಪಕ್ಕಿಂತ ಭಕ್ತಿಯೇ ಪಿರಿದೆಂಬೆಯ? ಇಲ್ಲ ಸ್ವಾಮಿ. ಆ ಮಹಾನ್ ನದ ನದಿಗಳು ಒಣಗಿ ಬೆಂಗಾಡಾಗಲಿ ಕ್ಷಣ ಅಯೋಧ್ಯೆಯದು. ಕ್ಷಾಮ ಡಾಮರಗಳಿ ನಾಡ ನಾಡೆಲ್ಲವೂ ಕಾಳು ಕಡ್ಡಿಗಳಿಲ್ಲದಂತಾಗಲಿ. ದುರ್ವಾಸರೇ, ಬೇಡಿ ಬೇಡಿ. ನಾಮಾವಶೇಷವಾಗಲಿ ರಾಜ್ಯ, ಇದೋ ನೋಡು ದುರ್ವಾಸನ ತಪದುಗ್ರ ಶಕ್ತಿ ಬಲ. ಸ್ವಾಮಿ, ದುರ್ವಾಸ ಮಹರ್ಷಿಗಳೇ, ಬೇಡಿ ಬೇಡಿ. ಶಾಪವನ್ನು ಕೊಡುವುದು ಇಷ್ಟವಲ್ಲ ಸ್ವಾಮಿ, ಬೇಡಿ. ಶಾಂತರಾಗಿ ಶಾಂತರಾಗಿ ಸ್ವಾಮಿ. ಮರವರ ಭಕುತರನು ದೇವ. ಹೇ ಪರಮಾತ್ಮ, ಮರವರೇ ಭಕುತರನು ನಾಸ್ತಿಕತೆಗೆಡೆದೋರಿ ಆಸ್ತಿಕತೆಯಂ ಅಡಗಿ ಪರೇ ಸಾರ ಸಾಕ್ಷಾ ಪರಮಾತ್ಮ. ಮರವರೇ ಭಕುತರನು ನಾಸ್ತಿಕತೆಗೆಡೆದೋರಿ ಆಸ್ತಿಕತೆಯಂ ಅಡಗಿ ಪರೇ ಸಾರ ಸಾಕ್ಷಾ. ಕರುಣಾಂತರಂಗನೇ ನೀ
ಕರುಣಾಂತರಂಗನೇ ನೀ ಎಲ್ಲವನು ಬಲ್ಲಯ ನಿನಗರಿಗೆ ಮಾಡುವುದೇ ನಿಹುದು ದೇವಾ ಶಾಪ ಪುರವಣಿಸೆ ತೊಳಲುತ್ತಿದೆ ರಾಜ್ಯ ರಾಜ್ಯ ದುರ್ವಾಸ ದುಸ್ಸಹ ಶಾಪ ಪುರವಣಿಸೆ ತೊಳಲುತ್ತಿದೆ ರಾಜ್ಯ ಪರಮಾತ್ಮ ಈ ಬಡವರ ಗೋಳು ನಿನಗೆ ಕೇಳಿಸುವುದಿಲ್ಲವೇ ಸ್ವಾಮಿ ನೀನೇಕೆ ಮೌನವಾಗಿರುವೆ ಹೇ ಪರಮಾತ್ಮ ನಿನ್ನ ಕೀರ್ತಿಯ ಮೇಲೆ ಮಹಾ ಅಪಕೀರ್ತಿ ಬಂದು ಅದಿಗೂ ಪರಿಸ್ಥಿತಿ ಒದಗಿರುವುದು ಹೇ ಪರಮಾತ್ಮ ನಾಸ್ತಿಕತೆ ಎಂಬ ಅಲೆಗಳಲ್ಲಿ ವಿಶ್ವಾಸ ಎಂಬ ನೌಕೆಯ ಸಿಲುಕಿ ಬೇಜಾಡುತ್ತಿರುವುದು ನೀನೇಕೆ ಮರೆಯಾಗಿರುವೆ ಸ್ವಾಮಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲಿ ನೋಡಿದರೂ ಆಹಾರವಿಲ್ಲದೆ ಅನನ್ನ ಎಂದು ಬಳಲುತ್ತಿರುವರೇ ಈ ಗೋಳು ನಿನಗೆ ಕೇಳಿಸುವುದಿಲ್ಲವೇ ನೀನು ವೈಕುಂಠದ ಕವಾಟವನ್ನು ಬಂಧಿಸಿಕೊಳ್ಳುತ್ತಿರುವೆಯಾ ಸ್ವಾಮಿ ಬೇಡ ಬೇಡ ಪ್ರತ್ಯಕ್ಷನಾಗು ಪ್ರತ್ಯಕ್ಷನಾಗು ಸ್ವಾಮಿ ಜನರೆಲ್ಲರೂ ಗೋಳಾಡುತ್ತಿರುವರಲ್ಲವೇ ದೇವದೇವ ಸೊರಗಿ ಸೊರಗಿ ಮಕ್ಕಳು ಮರಿಗಳೊಡನೆ ಈ ರಾಜ್ಯ ಸೊರಗಿ ಮಕ್ಕಳು ಮರಿಗಳೊಡನೆ ನವೆಯುತ್ತಿದೆ ಮಂದಿ ಇದನ ನೋಡಲಾರೆ ಅದು ನೋಡಮ್ಮ ಅಲ್ಲಿ ನೋಡು ಉಗ್ರಾಣವು ಧಾನ್ಯದಿಂದ ತುಂಬುತ್ತಿರುವುದು ಭಕ್ತ ಅಂಬರೀಷ ಮಹಾರಾಜರಿಗೆ ಭಕ್ತ ಅಂಬರೀಷ ಮಹಾರಾಜರಿಗೆ ದೂರ್ವಾಸ ಮಹರ್ಷಿಗಳೇ ನನ್ನನ್ನು ಕರೆಸಿದ ಕಾರಣವೇನು ಮಹೇಂದ್ರ ನಾಭಾಗ ನರೇಶನ ಪುತ್ರನಾದ ಅಂಬರೀಷನು ತನ್ನ ಭಕ್ತಿಯ ಪ್ರಭಾವದಿಂದ ಇಂದ್ರ ಪದವಿಯನ್ನು ಪಡೆಯಲು ಪ್ರಯತ್ನಿಸುತ್ತಿರುವನು ಇದರ ವಿಚಾರ ನಿನಗೆ ತಿಳಿದಿಲ್ಲವೇ ಏನು ತಪೋಬಲದಿಂದ ನಾನು ಪಡೆದಿರುವ ಇಂದ್ರ ಪದವಿಯನ್ನು ಭಕ್ತಿಯ ಬಲದಿಂದ ಪಡೆಯಲು ಇಚ್ಛಿಸುವನೆ ಹಾಗಿದ್ದಲ್ಲಿ ಅವನ ಭಕ್ತಿಯ ಬಲವನ್ನು ನಾನು ಪರೀಕ್ಷಿಸುವೆನು ಮಹೇಂದ್ರ ಅವನ ಭಕ್ತಿ ಬಲವು ಸಾಮಾನ್ಯವೆಂದೆನಿಸಬೇಡ ನೀನು ಅವನ ಭಕ್ತಿಯನ್ನು ಪರೀಕ್ಷಿಸಬೇಕಾದರೆ ನಿನ್ನ ಮುಖ್ಯ ಶಕ್ತಿಗಳಾದ ಅಗ್ನಿ ಜಲ ವಾಯು ಮುಂತಾದವುಗಳನ್ನು ಅವನಲ್ಲಿಗೆ ಕಳುಹಿಸು ಅವುಗಳ ಸಮಕ್ಷಮದಲ್ಲಿಯೂ ಆತನ ಭಕ್ತಿ ಬಲವೇ ಸಾಮರ್ಥ್ಯವಾದರೆ ನೀನೇ ಹೋಗಿ ಅವನಿಗೆ ಎದುರಾಗು ತಮ್ಮ ಪುಣ್ಯಂತಿಯೇ ಆಗಲಿ ದೇವ
ಭಕ್ತಾದರ ವರ ಸಕಲ ಕಾರಣ ಮಾರಮಣ ಸ್ವಾಮಿ ಕವಿ ಕರಣ ನಾಥ ಗುಣ ಸಾಕರು ನನ್ನ ಭಗವಂತನ ನಾಮಾಮೃತವನ್ನು ನನ್ನ ಮೇಲೆ ಸುರಿಸಿದವರು ಯಾರು? ನಾನು ಒಬ್ಬ ಬ್ರಾಹ್ಮಣನು. ತಾವು ಭಕ್ತಿಲಿ ಪ್ರಸಿದ್ಧರು, ಮಹಾಧಾರ್ಮಿಕರು, ದಾನಿಗಳು ಎಂಬುದಾಗಿ ಕೇಳಿ ತಮ್ಮ ಬಳಿಗೆ ಬಂದಿರುವನು. ನನ್ನಿಂದ ನಿಮಗೇನಾಗಿ ಬೇಕಾಗಿದೆ ಸ್ವಾಮಿ? ಅಪ್ಪಣೆಯಾಗಲಿ. ಈ ಬ್ರಾಹ್ಮಣನು ಯಾವ ದಾನವನ್ನು ಕೇಳುವನೋ ಅದನ್ನು ನಿಶ್ಚಯವಾಗಿಯೂ ಕೊಡುವನೆಂದು ವಚನ ಕೊಟ್ಟಲ್ಲಿ ತಿಳಿಸುವನು. ಏನು ಬೇಕೋ ಅದನ್ನು ತಿಳಿಸಿರಿ, ನಡೆಸಿಕೊಡುವೆನು. ಹಾಗಾದರೆ ತಾವು ತಮ್ಮಲ್ಲಿರುವ ಸತ್ಯವನ್ನು ದಾನವನ್ನಾಗಿ ಕೊಡಬೇಕು. ಇದರ ಹೊರತು ನನಗೇನು ಬೇಕಾಗಿಲ್ಲ. ಹಾ ಹಾ, ಇದೇನು ತಾವು ಏನನ್ನು ಕೇಳುತ್ತಿರುವೆ? ನನಗೆ ಬೇಕಾದ್ದನ್ನು ಕೇಳಿದನು. ಕೊಡುವುದಾದರೆ ಕೊಡು, ಇಲ್ಲವಾದಲ್ಲಿ ವಚನ ಭ್ರಷ್ಟನಾದ್ರಿಂದ ಹೇಳಿಬಿಡು, ನಾನು ಹೋಗುವೆನು. ಸ್ವಾಮಿ ಸ್ವಲ್ಪ ನಿಲ್ಲಿ, ನನ್ನನ್ನು ವಚನಬದ್ಧನನ್ನಾಗಿ ಮಾಡಿರುವಿರಿ. ನಾನು ವಚನ ಭ್ರಷ್ಟನಾಗಲಾರೆನು, ಕೊಡುವೆನು ಸ್ವಾಮಿ. ಎಲ್ಲಿ ಒಂದು ತುಳಸಿ ದಳವನ್ನಿಟ್ಟು ದಾನವನ್ನಾಗಿ ಕೊಡು. ಆಗಲಿ, ಕೊಡುವೆನು, ತೆಗೆದುಕೊಳ್ಳಿ. ಹಾ ಹಾ, ಯಾರು ನೀನಾರು? ಏತಕ್ಕಾಗಿ ನನ್ನ ದೇಹವನ್ನು ಬಿಟ್ಟು ಹೋಗುತ್ತಿರುವೆ? ಅಂಬರೀಷ, ನಾನು ಸತ್ಯವೋ? ನೀನು ನನ್ನನ್ನು ಇವರಿಗೆ ದಾನವಾಗಿ ಕೊಟ್ಟಿರುವೆ, ಆದುದರಿಂದಲೇ ನಾನು ನಿನ್ನ ಶರೀರವನ್ನು ಬಿಟ್ಟು ಇವರ ಬೆಳೆಗೆ ಬಂದಿರುವೆನು. ಏನು, ನಾನು ನಿನ್ನನ್ನು ದಾನವನ್ನಾಗಿ ಕೊಟ್ಟೆನೆ? ಯಾರಿದು? ನೀನಾರು? ಏತಕ್ಕಾಗಿ ನನ್ನ ಶರೀರವನ್ನು ಬಿಟ್ಟು ಹೋಗುತ್ತಿರುವೆ? ದಯಮಾಡಿ ನಿನ್ನ ಪರಿಚಯವನ್ನು ಮಾಡಿಸಿಕೊಡು. ಅಂಬರೀಷ, ನಾನು ಧರ್ಮವು. ಸತ್ಯವು ಯಾವಾಗ ನಿನ್ನ ಬಳಿ ಇಲ್ಲದಂತಾಯಿತೋ ನಾನು ಹೇಗೆ ತಾನೇ ಇರುವೆನು? ಎಲ್ಲಿ ಸತ್ಯವಿರುವುದೋ ಅಲ್ಲಿ ಧರ್ಮವಿರುವುದು. ಆದ್ದರಿಂದಲೇ ನಿನ್ನ ಶರೀರವನ್ನು ಬಿಟ್ಟು ಈ ಸತ್ಯದ ಬಳಿ ಬಂದು ಸೇರಿದೆನು. ಅಂದರೆ ನಾನು ನಿನ್ನನ್ನು ಕಳೆದುಕೊಂಡೆನೆ? ದೇವ, ಏನಿದು ಎಲ್ಲವು ಮಂಗಳದಾಯಿನಿಯಾದ ದೇವಿ, ದಯಮಾಡಿ ನಿನ್ನ ಪರಿಚಯವನ್ನು ಮಾಡಿಸಿಕೊಡು. ನೀನಾರು? ಅಂಬರೀಷ, ನಾನು ಭಕ್ತಿಯೋ. ಸತ್ಯ ಮತ್ತು ಧರ್ಮ ಎಲ್ಲಿ ನೆಲೆಸಿರುವೋ ಅಲ್ಲಿಯೇ ಭಕ್ತಿಯು ಮತ್ತು ಪರಮಾತ್ಮನು ನೆಲೆಸಿರುವನು. ಅಂದರೆ ನಾನು ಪರಮಾತ್ಮನನ್ನು ಕಳೆದುಕೊಂಡೇನೆ? ಹೌದು. ಓಹೋ, ದೇವ ದೇವ, ನಾನು ಪರಮಾತ್ಮನನ್ನು ಕಳೆದುಕೊಂಡಂತಾಯಿತೆ. ಪದ್ಮ, ಪದ್ಮ. ಸ್ವಾಮಿ, ಏಕೆ, ಏನಾಯಿತು? ಪದ್ಮ, ಈ ಬ್ರಾಹ್ಮಣನು ನನ್ನನ್ನು ವಚನಬದ್ಧನನ್ನಾಗಿ ಮಾಡಿ ನನ್ನಲ್ಲಿರುವ ಸತ್ಯವನ್ನು ದಾನವನ್ನಾಗಿ ಬೇಡಿದನು. ನನ್ನ ಮಾತಿನಂತೆ ಸತ್ಯವನ್ನು ದಾನವನ್ನಾಗಿ ಕೊಟ್ಟೆನು. ಅದರ ಪರಿಣಾಮವಾಗಿ ಇಲ್ಲಿ ನೋಡು, ಸತ್ಯ, ಧರ್ಮ, ಭಕ್ತಿ ಈ ಮೂವರೂ ನನ್ನನ್ನು ಬಿಟ್ಟು ಈ ಬ್ರಾಹ್ಮಣನನ್ನು ಸೇರಿರುವರು. ಹ್ಮ್, ಹೊರಡಿ. ಹ್ಮ್, ನಿಲ್ಲಿ. ಎಲೆ ಬ್ರಾಹ್ಮಣೋತ್ತಮನೇ, ನೀನು ಯಾರು? ನೀನು ಬ್ರಾಹ್ಮಣನಾಗಿ ಈ ರೀತಿ ಮಾಡಬಹುದೇ? ನಾನೇನು ಮಾಡಿರುವೆನೋ ಅದನ್ನು ಯೋಗ್ಯವಾಗಿಯೇ ಮಾಡಿರುವೆನು. ನಾನೇನು ಅನ್ಯಾಯ ಮಾಡಿಲ್ಲ. ಈ ಮೂವರನ್ನು ದಾನದಿಂದಲೇ ಪಡೆದಿರುವೆನು. ದಾನ ಪಡೆದ ವಸ್ತುವಿನ ಮೇಲೆ ನನಗೆ ಪೂರ್ಣ ಅಧಿಕಾರವಿದೆ. ಇಲ್ಲ, ನಿನಗೆ ಪೂರ್ಣ ಅಧಿಕಾರವಿಲ್ಲ. ಅದು ಹೇಗೆ? ನೀನು ಪಡೆದಿರುವ ದಾನವು ನ್ಯಾಯವಾದ ದಾನವಲ್ಲ. ಅದು ಹೇಗೆ ನ್ಯಾಯವಾದ ದಾನವಲ್ಲ? ಒಬ್ಬ ಪುರುಷನು ಯಾವುದಾದರೂ ಒಂದು ವಸ್ತುವನ್ನು ದಾನ ಮಾಡುವಾಗ ತನ್ನ ಪತ್ನಿಯನ್ನು ಆ ಕಾರ್ಯದಲ್ಲಿ ಸೇರಿಸಿಕೊಳ್ಳುವನು. ಸ್ತ್ರೀಯು ಪುರುಷನ ಅರ್ಧಾಂಗಿ. ತನ್ನ ಅರ್ಧಾಂಗಿಯನ್ನು ಬಿಟ್ಟು ಯಾವ ಪುರುಷನು ದಾನವನ್ನು ನೀಯುವನೋ ಆ ದಾನವು ನ್ಯಾಯವಾದ ದಾನವೆಂದು ಹೇಳಲ್ಪಡುವುದಿಲ್ಲ.
ನೀನು ಬ್ರಾಹ್ಮಣನೇ ಅಲ್ಲವೆಂದು ತೋರುವುದು. ಕಾರಣವೇನೆಂದರೆ ಬ್ರಾಹ್ಮಣನು ಇಂತಹ ದಾನವನ್ನು ಎಂದೆಂದಿಗೂ ಬೇಡುವುದಿಲ್ಲ. ನೀನು ಕೇವಲ ನಿಷ್ಕಳಂಕನಾದ ನನ್ನ ಪತಿಯನ್ನು ಮೋಸಗೊಳಿಸಿರುವೆ. ನೀನು ಯಾರು ನಿಜಾಂಶವನ್ನು ತಿಳಿಸು. ನೀನು ಕೇಳಬೇಕಾಗಿಯೂ ಇಲ್ಲ, ಆ ವಿಚಾರವನ್ನು ನಾನು ಹೇಳಬೇಕಾಗಿಯೂ ಇಲ್ಲ. ಹೇಳುವುದಿಲ್ಲವೇ? ಇಲ್ಲ. ಹಾಗಾದರೆ ನನ್ನ ಪಾತಿವ್ರತದ ಬಲದಿಂದ ನಿನ್ನ ಬಾಯಿ ಬಿಡಿಸುವೆನು. ಹೇ ಭೂಮಾತೆ, ಈತನು ತನ್ನ ನಿಜತ್ವವನ್ನು ತಿಳಿಸುವವರೆಗೂ ದಯಮಾಡಿ ಈತನನ್ನು ಈತನ ವಕ್ಷಸ್ಥಳದವರೆಗೂ ಬಂಧಿಸಿಡು ತಾಯಿ. ತಿಳಿಸು, ಈಗಲಾದರೂ ನಿಜಾಂಶವನ್ನು ತಿಳಿಸು. ಇಲ್ಲ, ಹೇಳುವುದಿಲ್ಲ. ಹೇಳುವುದಿಲ್ಲವೇ? ಇಲ್ಲ. ಭೂಮಾತೆ, ಈತನು ತನ್ನ ನಿಜತ್ವವನ್ನು ತಿಳಿಸುವವರೆಗೂ ದಯಮಾಡಿ ಈತನನ್ನು ಈತನ ಕಂಠಸ್ಥಳದವರೆಗೂ ಬಂಧಿಸಿಡು ತಾಯಿ. ಇಲ್ಲ, ಕಾಪಾಡು ಕಾಪಾಡು ಪತಿವ್ರತಾ ಶಿರೋಮಣಿಯೇ, ನಾನು ಬ್ರಾಹ್ಮಣನಲ್ಲ, ಮಹೇಂದ್ರನು. ಯಾರು? ಸ್ವರ್ಗಾಧಿಪತಿಯಾದ ದೇವೇಂದ್ರನೇ. ಹೌದು. ಸುರಪತಿಗೆ ನಮಸ್ಕರಿಸುವೆನು. ದೇವಿ ಪದ್ಮ, ಭೂಮಾತೆಯನ್ನು ಪ್ರಾರ್ಥಿಸು, ಮಹೇಂದ್ರನನ್ನು ಮುಕ್ತನನ್ನಾಗಿ ಮಾಡು. ಭೂಮಾತೆ, ಈ ಸುರಪತಿಯನ್ನು ಮುಕ್ತನನ್ನಾಗಿ ಮಾಡುತ್ತಾಯಿ. ಸುರಪತಿಯೇ, ಏತಕ್ಕಾಗಿ ಹೀಗೆ ಮಾಡಿದ್ದು? ತಮ್ಮಂಥವರು ಕೂಡ ಈ ರೀತಿ ವರ್ತಿಸುವುದೇ? ಭಕ್ತ ಶ್ರೇಷ್ಠನಾದ ಅಂಬರೀಷನೇ, ನಾನಾಗಿ ಈ ಕಾರ್ಯವನ್ನು ಮಾಡಿದವನಲ್ಲ. ದೂರ್ವಾಸರ ಪ್ರೇರಣೆಯಿಂದ ಇಷ್ಟು ಅನರ್ಥವೂ ನಡೆದು ಹೋಯಿತು. ಇದಕ್ಕಾಗಿ ಮನ್ನಿಸು. ದೂರ್ವಾಸರಿಗೆ ನಾನೇನು ಅಪರಾಧ ಮಾಡಿದೆ? ಏತಕ್ಕಾಗಿ ಅವರು ನನ್ನನ್ನು ಈ ರೀತಿಯಾಗಿ ಕಾಡುತ್ತಿರುವರು? ಭಕ್ತ ಶಿರೋಮಣಿಯೇ, ಇದರಿಂದ ನಿನ್ನ ಭಕ್ತಿಯ ಪ್ರಕಾಶವು ಶತಾಧಿಕವಾಯಿತು. ಇನ್ನು ನಿನ್ನಲ್ಲಿದ್ದ ಸತ್ಯ, ಧರ್ಮ, ಭಕ್ತಿ ಇವೆಲ್ಲವೂ ಮೊದಲಿಗಿಂತಲೂ ಇಮ್ಮಡಿಯಾದವು. ಸತ್ಯ, ಧರ್ಮ, ಭಕ್ತಿ ನೀವುಗಳು ಭಕ್ತ ಶ್ರೇಷ್ಠನಾದ ಅಂಬರೀಷನಲ್ಲಿಗೆ ಹೋಗಿ ಸೇರಿ. ಸುರಪತಿಯೇ, ಈಗ ದೂರ್ವಾಸರು ಎಲ್ಲಿರುವರು? ಪತಿವ್ರತಾ ಶಿರೋಮಣಿಯಾದ ಪದ್ಮಾದೇವಿ, ದೂರ್ವಾಸರು ನಿನ್ನ ಪತಿಯನ್ನು ಪರಾಜಿತನನ್ನಾಗಿ ಮಾಡಲು ಹಿಮಾಚಲದಲ್ಲಿ ಘೋರವಾದ ತಪಸ್ಸನ್ನು ಆಚರಿಸುತ್ತಿರುವರು. ಭಕ್ತ ಶ್ರೇಷ್ಠನಾದ ಅಂಬರೀಷನೇ, ಪತಿವ್ರತಾ ಶಿರೋಮಣಿಯಾದ ಪದ್ಮಾದೇವಿ, ನಾನಿನ್ನು ಬರುವೆನು, ನಿಮಗೆ ಮಂಗಳವಾಗಲಿ. ನಮೋ ನಮಃ, ನಮೋ ನಮಃ.
ಯಾರು ಸಹೋದರ? ರಮಾಕಾಂತ, ಬಾ ಬಾ, ಸಮೀಕ್ ಸರಿಯಾಗಿ ಬಂದಿರುವೆ, ಬಾ. ಅಗ್ರಜ, ನಾನು ಈ ದಿನ ತಮಗೊಂದು ಶುಭವಾರ್ತೆಯನ್ನು ತಿಳಿಸಲು ಬಂದಿರುವೆನು. ಏನು ಶುಭವಾರ್ತೆಯೇ? ಹೌದು, ನೀನು ಯಾವಾಗ ಬಂದರೂ ಶುಭವಾದ ವಾರ್ತೆಯನ್ನೇ ತಿಳಿಸುತ್ತಿರುವೆ. ಏನು ಹೇಳು ಅಗ್ರಜ? ಈಗ ನಾನು ಆಸ್ತಿಕನಾಗಿರುವೆನು. ಆ, ಆಸ್ತಿಕನಾಗಿರುವೆಯಾ? ಹೌದು. ಹಾಗಿದ್ದಲ್ಲಿ ನನ್ನ ಅನಂತ ಧನ್ಯವಾದಗಳನ್ನು ನಿನಗೆ ಸಮರ್ಪಿಸುವೆನು. ಬಾ ಸಹೋದರ, ಬಾ ನೋಡು, ಈ ಪರಮಾತ್ಮನ ಉಯ್ಯಾಲೆಯನ್ನು ಹಿಡಿದು ಒಂದಾವೃತ್ತಿ ಪ್ರೇಮದಿಂದ ತೂಗು ಸಹೋದರ. ಅಗ್ರಜ, ನನ್ನ ಆಸ್ತಿಕತ್ವವು ಆ ರೀತಿಯಾಗಿ ಸಂಕುಚಿತವಾಗಿರುವುದಿಲ್ಲ. ನಾನು ನಿಜವಾಗಿಯೂ ಪರಮಾತ್ಮನನ್ನೇ ನಂಬುತ್ತೇನೆ. ಆದರೆ ಹಿತ್ತಾಳೆ ಆಟದ ಬೊಂಬೆಯಾಗಿರುವ ಈ ವಿಗ್ರಹವನ್ನು ನಂಬಲು ನನಗೆ ಇಷ್ಟವಿಲ್ಲ. ಭಗವಂತನ ಪ್ರತಿಮೆಯನ್ನು ಆಟದ ಬೊಂಬೆ ಎಂದು ಹೇಳುತ್ತಿರುವೆಯಾ? ಅಲ್ಲದೆ ಮತ್ತೇನು ಸಹೋದರ? ಅಲ್ಲ ಅಲ್ಲ, ಇದು ಆಟದ ಬೊಂಬೆಯಲ್ಲ, ನಾನು ಮತ್ತು ನೀನು ಆಟದ ಬೊಂಬೆಗಳು. ಅಗ್ರಜ, ಜಗತ್ತು ಇಂದಿಗೆ ನಿಜವಾದ ಪರಮಾತ್ಮನನ್ನು ಪೂಜಿಸುತ್ತಿಲ್ಲ, ಕೇವಲ ತತ್ವಗಳನ್ನೇ ಪೂಜಿಸುತ್ತಿದೆ. ಓಹೋ, ತತ್ವಗಳ ಪೂಜೆ ಎಂದರೆ ಹೇಗೆ? ತತ್ವಗಳು ಐದು,